ನಾಳೆ ಮೂಡಾ ಪ್ರಕರಣದಲ್ಲಿ ಎನ್ಕ್ವೈ ಎನ್ಕ್ವೈರಿ ನಡೀತದೆ ಎನ್ಕ್ವೈರಿ ನಡೆದ ಮೇಲೆ ಮತ್ತೆ ಹನ್ನೆರಡಕ್ಕೆ ಫರ್ದರ್ ಆರ್ಗ್ಯುಮೆಂಟ್ಸ್ ಇಡ್ತಾರೆ ಹನ್ನೆರಡಕ್ಕೆ ಆರ್ಗ್ಯುಮೆಂಟ್ಸ್ ಆದರೆ ಇಪ್ಪತ್ತನೇ ತಾರೀಕಿನೊಳಗೆ ಮೊಳಗೆ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಆದೇಶವನ್ನು ಮಾಡಬಹುದು ನನ್ನ ಪ್ರಕಾರ ಇವರು ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಎವಿಡೆನ್ಸರಿ ವ್ಯಾಲ್ಯೂ ಅದರಲ್ಲಿ ಇಲ್ಲ ದೇರ್ ಇಸ್ ನೋ ಫ್ಯಾಸಿ ಪಾಸಿಟಿವ್ ಎವಿಡೆನ್ಸ್ ಏನು ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನಕ್ಕೆ ಇವರ ಮಧ್ಯಸ್ಥಿಕೆಯಲ್ಲಿ ಯಾವುದೂ ಆಗಿಲ್ಲ ಪೊಸಿಟಿವ್ ಎವಿಡೆನ್ಸು ಸನ್ಮಾನ್ಯ ಸಿದ್ದರಾಮಯ್ಯನವರವೂ ಇಲ್ಲ ಕಾರಣ ಪ್ರಶ್ನೆ ಒಳಗೆ ಯಾವುದೋ ಪಾಸಿಟಿವ್ ಎವಿಡೆನ್ಸ್ ಬರಲ್ಲ ಆಮೇಲೆ ಕ್ರಿಮಿನಲ್ ಕೇಸ್ ಹಾಕಿದಾರ ಅಂದಾಕ್ಷಣಕ್ಕೆ ರಾಜೀನಾಮೆ ಕೊಡಕ್ಕೆ ಬರೋದಿಲ್ಲ ಉದಾಹರಣೆಗೆ ಒಂದು ನೂರಾರು ಕೋಟಿ ಹಗರಣದಲ್ಲಿ ಕೇಸ್ ಆಗಿ ಅರೆಸ್ಟ್ ಮಾಡಿದ್ರು ಯಾರನ್ನ ಕೇಜ್ರಿವಾಲ್ ಅವ್ರನ್ನ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಡೆಲ್ಲಿ ಇದರೊಳಗೆ ಹಾಜರು ಮಾಡಿದ್ರು ಆ ಅದೇ ಕಾರಣದಿಂದ ಇವರಿಗೆ ರಾಜೀನಾಮೆಯನ್ನ ಕೊಡಕ್ಕೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಮಾನ್ಯ ಹೈಕೋರ್ಟ್ಗೆ ಸಲ್ಲಿಸಿದರೆ ಅಲ್ಲಿಯ ಡೆಲ್ಲಿ ಹೈಕೋರ್ಟ್ನವರು ಇದು ನಮಗೆ ಸಂಬಂಧಪಡದಂಥ ವಿಚಾರ ಇದು ತಮ್ಮ ಮಂತ್ರಿ ಮಂಡಲದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸೋ ಕಾರಣ ವಿಶು ವಿಶು ಈ ನಾಳೆ ಮೂಡ ಹಗರಣ ಏನೂ ಆಗೋದಿಲ್ಲ ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಏನೋ ಬಂದಿರತಕ್ಕಂಥ ಅಲಿಗೇಷನ್ ಅನ್ನು ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಆ ಒಂದು ಕ್ವಶನನ್ನು ಅಲೋ ಮಾಡ್ತಾರೆ ಆ ಒಂದು ಇವರು ಗವರ್ನರ್ ಕೊಟ್ಟಂಥ ಆದೇಶ ಆದೇಶ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ವಿಥೌಟ್ ಪರ್ಮಿಷನ್ ಇದು ಯಾರನ್ನ ಸಿ ಎಂ ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಅಲೋ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಆದೇಶ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಬರುತ್ತದೆ ಅನ್ನೋ ಒಬ್ಬ ನನ್ನ ಲಾಯರ್ ಆಗಿ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ನೈಂಟಿ ಫೈವ್ ಪರ್ಸೆಂಟ್ ಇದು ಸಿದ್ದರಾಮಯ್ಯ ಅವ್ರ ಪರ ಆಗ್ತದೆ ಯಾಕೆ ಅಂದರೆ ನಾವು ನೋಡಿದ್ವಲ್ಲ ಅದು ಪ್ಯೂರ್ ಸಿವಿಲ್ ಲಿಟಿಗೇಷನ್ ಪ್ಯೂರ್ ಸಿವಿಲ್ ಲಿಟಿಗೇಷನ್ ಆಗ್ತದೆ ಸಿವಿಲ್ ಲಿಟಿಗೇಷನ್ ಯಾರು ಅದು ಆಸ್ತಿ ಮೂಲ ಓನರ್ ಯಾರು ಹಂಗಾರ ಲೀಗಲ್ ಟ್ರಾನ್ಸಾಕ್ಷನ್ ಆಗಿದೆಯೋ ಇಲ್ವೋ ಲೀಗಲ್ ಟ್ರಾನ್ಸಾಕ್ಷನ್ ಬಗ್ಗೆನೇ ಸೇಲ್ಡೆಡ್ ಗಿಫ್ಟಿಡ್ ಬಗ್ಗೆನೇ ದೇರ್ ಇಸ್ ಸಮ್ ಕನ್ಫ್ಲಿಕ್ಷನ್ಸ್ ಇದೆ ಅಂಬಿಗ್ವಿಟಿ ಬಿಟ್ವೀನ್ ದಿ ಡಾಕ್ಯುಮೆಂಟ್ಸ್ ಇದೆ ಅಲ್ಲಿ ತಿದ್ದಾರ ಇಲ್ಲಿ ತಿದ್ದಾರ ಅವ್ರು ತಿಂತರ ಇವ್ ತಿಂತರ ಅಲ್ಲಿ ಕ್ಲಾರಿಟಿನೇ ಇಲ್ಲ ಟೈಟ್ಲ್ ಬಗ್ಗೆ ಟೈಟ್ಲ್ ಬಗ್ಗೆ ಕ್ಲಾರಿಟಿ ಇಲ್ಲ ಮೂಡಾ ಟೈಟ ಮೂಡ ಓನರು ಅಥವಾ ಸರ್ಕಾರ ಓನರು ಅಥವಾ ಮೊದಲು ಯಾರೋ ದೇವರಾಜ್ ಓನರು ಅಥವಾ ಇವರು ಮೇಡಮರು ಅಕ್ಕರು ಅವರ ಮನೆ ಶ್ರೀಮತಿ ಅವರು ಅಕ್ಕವರು ಅವರು ಓನರು ಅದಕ್ಕಿಂತ ಮೊದಲು ಅವರು ತಮ್ಮ ಏನು ಗಿಫ್ಟ್ ಡಿಫ್ ಮಾಡ್ತಾನೆ ನಾವು ಎದರ ದೇರ್ ವಾಸ್ ಓನರ್ಶಿಪ್ ಟೈಟ್ಲ್ ಡಿಕ್ಲರೇಷನ್ ಆಫ್ ಟೈಟಲ್ ಆ್ಯಂಡ್ ಪೊಸಿಷನ್ ಬಗ್ಗೆ ಕನ್ಫ್ಲಿಕ್ಷನ್ ಇದೆ ಇಂಥ ಸಂದರ್ಭದಲ್ಲಿ ದೇರ್ ಇಸ್ ನೋ ಕ್ಲಾರಿಟಿ ಆಫ್ ಟೈಟಲ್ ಇನ್ ರೆಸ್ಪೆಕ್ಟ್ ಆಫ್ ದಿ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಸಿದ್ದರಾಮಯ್ಯ ಅವರು ಪಿಕ್ಚರ್ ಅಲ್ಲಿ ಬರೋದೇ ಇಲ್ಲ ಖಾತೆ ಇವ್ರ ಹೆಸರಿಗೆ ಆಗಿರ್ಬೋದು ವಿಲ್ ಡಿ ಡಿ ಆಗಿರಬಹುದು ವೆದರ್ ದಿ ಸ್ಯಾಂಟಿಟಿ ದಿ ವರ್ಚ್ಯೂ ಆಫ್ ದಿ ಪರ್ಟಿಕ್ಯುಲರ್ ರೆಜಿಸ್ಟರ್ ಡಿ ಈಸ್ ಕ್ವಶನ್ಡ್ ಅದನ್ನ ಯಾರು ಕ್ವಶನ್ ಮಾಡಿಲ್ಲ ಆ ಡೀಡ್ ಆಗಿರೋದು ಡಿನ್ ಪ್ರಕಾರ ಇಲ್ಲಿ ಇವರಿಗೆ ಡೆಲಿವರಿ ಆಗಿರೋದು ಪ್ರಾಪರ್ಟಿ ಡಾಕ್ಯುಮೆಂಟ್ ನಾಗ ಐತಿ ಫಿಸಿಕಲ್ ಪೊಸೆಷನ್ ಯಾರ್ದಿದೆ ಹಂಗಾರೆ ಪೊಸೆಷನ್ ಅಂಡ್ ಓನರ್ಶಿಪ್ ಯಾರದಿದೆ ಇದು ರೆವಿನ್ಯೂ ಡಾಕ್ಯುಮೆಂಟ್ಸ್ ಇದು ಕನ್ಫ್ಯೂಕ್ಷನ್ ಅಂದ್ರೆ ತಾರ್ಕಿಕವಾಗಿ ಇದೆ ಆದ್ರಿಂದ ವೆದರ್ ದಿ ಮೂಡಾಟ್ ಓನರ್ ಮೂಡಾದವರು ಪರಿಪೂರ್ಣವಾಗಿ ಓನರ್ಶಿಪ್ ಅವ್ರಿಗೆ ಬಂದಿದೆಯಾ ಪ್ರಶ್ನೆ ಬರ್ತದೆ ಯಾಕಂದ್ರೆ ಅದ್ರ ಕೆಳಗೆ ಬಿಲ್ಡಿಂಗ್ ಕೆಳಗೆ ಕ್ಲಿನ್ ಇರ್ಬೇಕ್ರೆ ಕ್ಲಿಂ ತಿಲ್ಲ ಅಲ್ಲಿ ಗುಡಿಸಲಿದೆ ಅದರ ಮೇಲೆ ಬಿಲ್ಡಿಂಗ್ ಕಟ್ತವೆ ಅಂದ್ರೆ ನಥಿಂಗ್ ಮೂಡಾದ ಅವರು ಒಂದು ಬಿಲ್ಡಿಂಗ್ ಇದ್ದಂಗೆ ಅದ್ರ ಹಿಂದೆ ಯಾರೋ ನಾಲ್ಕು ಮಂದಿ ಅಣತಂಬಲ್ ಇರ್ತಾರೆ ದೇವರಾಜ್ ಅನ್ನ ಹೆಸರಿ ಖಾತೆ ಆಗ್ತದೆ ಆ ಖಾತೆ ವೆದರ್ ಇಟ್ ವಾಸ್ ಡೆಲಿವರ್ಡ್ ಬೈ ವೇ ಆಫ್ ರೆಜಿಸ್ಟರ್ಡ್ ಡೀಡ್ ಆರ್ ನಾಟ್ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ದಿ ಪ್ರಾಪರ್ಟಿ ಹೆಂಗ್ ಬಂದಿದೆ ಅಲ್ಲಿ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಮೂಲತವಾಗಿ ಹೆಂಗ್ ಬಂದಿದೆ ಅದು ಗ್ರಾಂಟೆಡ್ ಲ್ಯಾಂಡೋ ಅಥವಾ ಎಸ್ ಸಿ ಎಸ್ ಟಿ ಲ್ಯಾಂಡೋ ಅದನ್ನು ಟ್ರಾನ್ಸ್ಫರ್ ಮಾಡೋಕೆ ಬರ್ತತ್ತೋ ಎಲ್ಲೋ ನೈನ್ಟೀನ್ ಸೆವೆಂಟಿ ಏಟ್ ದಿ ಪ್ರೊಹಿಬಿಷನ್ ಆಫ್ ದಿ ಸಟನ್ ಲ್ಯಾಂಡ್ಸ್ ಕರ್ನಾಟಕ ಆಕ್ಟ್ ಏನು ಪ್ರೊಹಿಬಿಷನ್ ಇದೆ ಅಲ್ಲಿ ನಿಷೇಧ ಇದೆ ನೈನ್ಟೀನ್ ಸೆವೆಂಟಿ ಏಟ್ ಈ ಕೆಲವೊಂದು ಭೂಮಿಗಳನ್ನ ಟ್ರಾನ್ಸ್ಫರ್ ಬರೆ ಮಾಡಬಾರ್ದು ಅಂತ ಇದ್ದಾಗ ಟೈಟಲ್ ಪಾಸ್ ಆಗೋದಿಲ್ಲ ಹಾಗಾದಾಗ ದಿ ಕ್ವಶನ್ ಆಫ್ ಕ್ವಶನ್ ಇನ್ ರೆಸ್ಪೆಕ್ಟ್ ಆಫ್ ಡೆಲಿವರಿ ಆಫ್ ಪ್ರಾಪರ್ಟಿ ಕ್ವಶನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಟೈಟಲ್ ದಟ್ ಈಸ್

ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ ಅದು ಬಿ ಸಿವಿಲ್ ನೇಚರ್ ಆಗಿರೋದ್ರಿಂದ ಸಿವಿಲ್ ಕೋರ್ಟ್ ನಲ್ಲಿ ಡಿಕ್ಲರೇಷನ್ ಆಗದೆ ಹೊರತು ಆ ಪ್ರಾಪರ್ಟಿ ಮುಡದರದಾಗ್ಲಿ ಮೇಡಮ್ ಅರ್ದಾಗ್ಲಿ ಅಂತ ಹೇಳಿಕ್ ಬರೋದಿಲ್ಲ ಅದಕ್ಕಿಂತ ಮೊದಲನವ್ರದಾಗ್ಲಿ ಮೊದಲನವ್ರು ಮಾಡಿರೋದು ಅವ್ರ ತಮ್ಮ ಮಾಡಿಕೊಟ್ರು ಅವ್ರ ತಮ್ಮ ಇವ್ರಿಗೆ ಗಿಫ್ಟಿಡ್ ಮಾಡಿಕೊಟ್ರು ಅವಷ್ಟು ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ ಆ ಟ್ರಾನ್ಜಾಕ್ಷನ್ ಮೊದಲು ಸರಿ ಇದೆಯೇ ಇಲ್ಲವೇ ಆ ಟ್ರಾನ್ಸಾಕ್ಷನ್ ಸರಿ ಇದ್ದು ಅಂದ್ರೆ ಇಲ್ಲಿ ಪ್ರಶ್ನೆ ಬರ್ತದೆ ಆ ಟ್ರಾನ್ಸಾಕ್ಷನ್ ಸರಿ ಇಲ್ಲ ಆ ಟ್ರಾನ್ಸಾಕ್ಷನ್ ಸರಿ ಇಲ್ಲ ಅಂದ್ರೆ ಟೈಟಲ್ ಪಾಸ್ ಆಗೋದಿಲ್ಲ ನಾವು ನೂರ ಎಂಟು ಡಾಕ್ಯುಮೆಂಟ್ ಮಾಡ್ಕೊಂಡ್ರೂ ಸಹಿತ ಟೈಟಲ್ ಪಾಸ್ ಆಗೋದಲ್ಲ ಟೈಟ್ಲ್ ಅಂದ್ರೆ ಓನರ್ಶಿಪ್ ಪಾಸ್ ಆಗಲ್ರಿ ಡಾಕ್ಯುಮೆಂಟ್ ಎಷ್ಟರ ಇರಲಿ ಓನರ್ಶಿಪ್ ಬರಬೇಕಲ್ಲ ಇದೊಂದು ನನಗೆ ವಾಸದ ಮನೆ ಇದೆ ಇದನ್ನ ಯಾರೋ ಹೋಗಿ ಮುನ್ಸಿಪಾಲಿಟಿ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟು ಏನೋ ಮಾಡಿ ಎಂಟ್ರಿ ಅಂತಾರೆ ಎಂಟ್ರಿ ಹೆಚ್ಕೊಂಡ್ಲಾ ಮೀರ್ ದಿ ಎಂಟ್ರಿ ಇಟ್ ಸೆಲ್ಫ್ ಇಸ್ ನಾಟ್ ಪ್ರೂವ್ ದಿ ಟೈಟಲ್ ಆರ್ ಪೊಸೆಷನ್ ಹಂಗ ಕಾನೂನು ಅದು ಬರೀ ಜಸ್ಟ್ ಆರ್ ಎಫ್ ಆರ್ ರೆಕಾರ್ಡ್ ಆಫ್ ರೈಟ್ಸ್ ಅದರೊಳಗೆ ಎಂಟ್ರಿ ಮನುಷ್ಯನ್ ಅಂದ್ರೆ ಅಲ್ಲಿ ಓನರ್ಶಿಪ್ ಪಾಸ್ ಆಗೋದಲ್ಲ ಟೈಟಲ್ ಪಾಸ್ ಆಗೋದಲ್ಲ ಹಲವಾರು ಜಜ್ಮೆಂಟ್ಸ್ ಅದಾವೆ ಅಲ್ಲಿ ಯಾರಾದರೂ ಅಬ್ಜೆಕ್ಷನ್ ಮಾಡಿದ್ರೆ ಆಗೋದಿಲ್ಲ ಈ ಕಾರಣದಿಂದ ಮೂಡಾ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ಲಿಕ್ಕೆ ಇವ್ರ ಮೇಲೆ